ಎಲ್ರಿಗೂ ನಮಸ್ಕಾರ. ಸೊ ಇತ್ತೀಚೆಗೆ ಕ್ಯಾಂಪ್ಕೊ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಅವರು ಒಂದು ಚಾಕ್ಲೇಟ್ ರಿಲೀಸ್ ಮಾಡಿದ್ರು. ಅದು ಹಲಸಿನ ಹಣ್ಣಿನ ಚಾಕ್ಲೇಟ್ ಅಂತ. ಸೊ ನಾನು ಅದರದೊಂದು ಕ್ವಿಕ್ ರಿವ್ಯೂ ಮಾಡಬೇಕಂತಿದ್ದೇನೆ. ನೋಡಿ, ನನ್ನ ಹತ್ರ ಇಲ್ಲಿ ಸೊ 6 ಚಾಕ್ಲೇಟ್ ಇದೆ. ಸೊ ಒಂದರದ್ದು ಒಂದು ಚಾಕ್ಲೇಟ್ ಅಂದರೆ 2 ರೂಪಾಯಿ. ಒಂದು ಚಾಕ್ಲೇಟ್ನ ವೆಯ್ಟ್ ನೋಡಿದೆ ನಾನು, 5 ಗ್ರಾಮ್ ಇದೆ ಒಂದು ಚಾಕ್ಲೇಟ್. ಹೌದು, ನೆಕ್ಸ್ಟ್ ನಾನು ಇನ್ಗ್ರೀಡಿಯೆಂಟ್ ನೋಡಿದೆ. ಸೊ ಆ್ಯಕ್ಚುಲಿ ಇದನ್ನು ಚಾಕ್ಲೇಟ್ ಅಂತ ನಾವು ಕರೆಯುವಾಗಿಲ್ಲ. ಇದರಲ್ಲಿ ಕೊಕ್ಕೋ ಯಾವುದೇ ಅಂಶ ಇಲ್ಲ, ಕೊಕ್ಕೋದ ಅಂಶ 0 ಇದರಲ್ಲಿ. ಸೊ ಬೇಸಿಕಲಿ ಇದು ಜಾಕ್ ಫ್ರೂಟ್, ಕ್ಯಾಂಪ್ಕೋ ಜಾಕ್ ಫ್ರೂಟ್ ಎಕ್ಲೇರ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಎಕ್ಲೇರ್ ಅಂತೂ ಅದೇ ಅಲ್ಲ. ಸೊ ಎಕ್ಲೇರ್ ಅಂದರೆ ಅದರ ಮೇಲೆ ಒಂದು ಪೇಸ್ಟ್ರಿ ಆಗಿರ್ತದೆ, ಅದ್ರ ಮೇಲೆ ಚಾಕ್ಲೇಟ್ ಲೇಯರ್ ಇರ್ತದೆ. ಸೊ ಇದರಲ್ಲಿ ಚಾಕ್ಲೇಟ್ನ ಯಾವುದೇ ಅಂಶ ಇಲ್ಲ. ಸೊ ದಿಸ್ ಇಸ್ ನಾಟ್ ಚಾಕ್ಲೇಟ್. ಸೊ ಬೇಸಿಕಲಿ ಇದು ಕ್ಯಾರಮಲ್ ಪ್ರಾಡಕ್ಟ್. ಸೊ ಕ್ಯಾರಮಲ್ ಅಂದರೆ ಅದೇ ಬೇಸಿಕ್ ಆಗಿ ಶುಗರನ್ನು ನಾವು ಬಾಯ್ಲ್ ಮಾಡಿ ಒಂದು ಏನು ಸಿಗ್ತದೆ ಅದನ್ನು ಕ್ಯಾರಮಲ್ ಅಂತ ಹೇಳ್ತೇವೆ. ಸೊ ಕ್ಯಾರಮಲ್ಗೆ ಇವರು ಏನು ಮಾಡಿದ್ದಾರೆ ಅಂದರೆ ಈ ಜಾಕ್ ಫ್ರೂಟನ್ನು ಡ್ರೈ ಮಾಡಿ, ಕಂಪ್ಲೀಟ್ ಡ್ರೈ ಮಾಡಿ, ಯಾಕಂದರೆ ಎಲ್ಲ ನೀರಿನಂಶ ತೆಗಿಬೇಕಾಗ್ತದೆ. ಸೊ ಕಂಪ್ಲೀಟ್ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಸೊ ಹೌದು, ಇದೊಂದು ಹೊಸ ಪ್ರಯೋಗ ಅಂತ ಹೇಳ್ಬೋದು. ಯಾಕಂದರೆ ಮಲೆನಾಡು ಕರಾವಳಿ ಈ ಪ್ರದೇಶದಲ್ಲಿ ತುಂಬ ಹಲಸಿನ ಹಣ್ಣು ಬೆಳೆಯುತ್ತದೆ. ಸೊ ಇದಕ್ಕೊಂದು ಮಾರ್ಕೆಟ್ ಕೊಟ್ಟಾಗಿ ಆಗ್ತದೆ ಹೀಗೆ ಹೊಸ ಪ್ರಯೋಗದಿಂದ. ಸೊ ನೋಡುವ, ನಾನು ಇದನ್ನು ಟೇಸ್ಟ್ ಮಾಡಿ ನೋಡ್ತೇನೆ ಇದರ ಟೇಸ್ಟ್ ಹೇಗಿದೆ ಅಂತ. ಒಳಗೆ ತೋರಿಸ್ತೇನೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಓಕೆ, ನಾನು ಇಲ್ಲಿ ಒಂದು ಚಾಕ್ಲೇಟ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇದರ ಕಲ್ಲರ್ ಸ್ವಲ್ಪ ಹೌದು ಡಾರ್ಕ್ ಕಲ್ಲರ್ ಇದೆ, ತುಂಬ ಹಾರ್ಡ್ ಆಗಿದೆ. ಒಂದು ಇದು ಪೇಪರ್ ರ್ಯಾಪರ್ ಮಧ್ಯದಲ್ಲಿ ಹಾಕಿ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಟೇಸ್ಟ್ ಮಾಡಿ ನೋಡ್ತೇನೆ ಇದರ ಟೇಸ್ಟ್ ಹೇಗಿದೆ ಅಂತ. ಸ್ವಲ್ಪ ಹಲಸಿನ ಹಣ್ಣಿನ ಸ್ಮೆಲ್ ಬರ್ತದೆ. ಹೇಗಂದರೆ ಈ ಹಲಸಿನ ಹಣ್ಣಿನ ನಾವು ಇದು ಮಾಡ್ತೇವಲ್ಲ, ಈ ತೆಂಗಿನೆಣ್ಣೆಯಲ್ಲಿ ಅದನ್ನು ಡ್ರೈ ಮಾಡಿದ ಚಿಪ್ಸ್ ಮಾಡ್ತೇವೆ ನೋಡಿ, ಆ ಟೈಪ್ ಸ್ಮೆಲ್ ಇದೆ. ಹಸಿ ಹಲಸಿನ ಹಣ್ಣಿನ ಸ್ಮೆಲ್ ಇಲ್ಲ ಇದಕ್ಕೆ. ಟೇಸ್ಟ್ ನೋಡುವ ಹೇಗಿದೆ ಅಂತ. ಸೇಮ್ ಹಸಿ ಹಲಸಿನ ಹಣ್ಣಿನ ಟೇಸ್ಟ್ ಇಲ್ಲ. ಹಲಸಿನ ಹಣ್ಣು ಡ್ರೈ ಮಾಡಿ ನೀವು ತಿಂದೆ ಯಾವ ಟೇಸ್ಟ್ ಬರ್ತದೆ ನೋಡಿ, ಆ ಟೇಸ್ಟ್ ಇದೆ. ಚೆನ್ನಾಗಿದೆ ಟೇಸ್ಟ್, ತುಂಬ ಚೆನ್ನಾಗಿದೆ. ಬಟ್ ಹಸಿ ಹಲಸಿನ ಹಣ್ಣಿನ ಟೇಸ್ಟನ್ನು ಎಕ್ಸ್ಪೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾವು ಈ ಮ್ಯಾಂಗೋ ಚಾಕ್ಲೇಟ್ ಇದ್ರೆ ಮ್ಯಾಂಗೋ ಟೇಸ್ಟ್ ಇರ್ತದೆ. ಬಟ್ ಮ್ಯಾಂಗೋ ಅದರಲ್ಲಿ ಆರ್ಟಿಫಿಷಿಯಲ್ ಆಗಿತ್ತು, ಬಟ್ ಇದರಲ್ಲಿ ರಿಯಲ್ ಜ್ಯಾಕ್ ಫ್ರೂಟ್ ಇದೆ ಅದಂತೂ ಖಂಡಿತ. ಬಟ್ ಹಸಿ ಅಲ್ಲ, ಬಟ್ ಇಟ್ಸ್ ಅ ಡ್ರೈಡ್ ವರ್ಷನ್ ಆಫ್ ಜ್ಯಾಕ್ ಫ್ರೂಟ್. ಇದರಲ್ಲಿ ಎರಡು ಪಾರ್ಟ್ ಇದೆ, ಹೊರಗೆ ಹಾರ್ಡ್ ಆಗಿರುವಂಥ ಒಂದು ಪಾರ್ಟ್ ಮತ್ತು ಒಳಗೆ ಸಾಫ್ಟ್ ಆಗಿರುವಂಥ ಒಂದು ಪಾರ್ಟ್. ಎರಡರಲ್ಲಿ ಸಹ ಜಾಕ್ ಫ್ರೂಟ್ ಹಾಕಿದ್ದಾರೆ. ನನಗೆ ಹಾರ್ಡ್ ಆಗಿರುವ ಪಾರ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇನೆ ಸ್ವಲ್ಪ ತಿಂದು. ಹೌದು, ಒಳಗೆ ಇದು ಇದೆ ನೋಡಿ, ಆ ಜ್ಯೂಸಲ್ಲಿ ಜಾಕ್ ಫ್ರೂಟ್ನ ಫ್ಲೇವರ್ ಸ್ವಲ್ಪ ಇಂಟೆನ್ಸ್ ಆಗಿದೆ. ಹೌದು, ಹೊರಗಿನಿಗಿಂತ ಒಳಗೆ ಜಾಸ್ತಿ ಇದೆ. ಚೆನ್ನಾಗಿದೆ, ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಚಾಕ್ಲೇಟ್. ಈಗ ಕೆಲವೇ ರಾಜ್ಯಗಳಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಇದನ್ನು ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ಗೊತ್ತಿಲ್ಲ ಜನರು ಹೇಗೆ ಇದನ್ನು ಸ್ವೀಕರಿಸ್ತಾರೆ ಅಂತ ನೋಡೋಣ. ಹಲಸಿನ ಹಣ್ಣಿನ ಪ್ರಿಯರಿಗೆ ಈ ಚಾಕ್ಲೇಟ್ಗಳನ್ನು ಕ್ಯಾಂಪ್ಕೊ ಅವರು ಆನ್ಲೈನಲ್ಲಿ ಸಿಗುವಂತೆ ಮಾಡಿದ್ದಾರೆ. ಸೊ ಇನ್ ಕೇಸ್ ನಿಮಗೆ ಅಂಗಡಿಯಲ್ಲಿ ಅದು ಶಾಪಿಗೆ ಹೋದರೆ ನಿಮಗೆ ಕ್ಯಾಂಪ್ಕೊ ಜಾಕ್ ಫ್ರೂಟ್ ಎಕ್ಲೇರ್ಸ್ ಸಿಗುವುದಿಲ್ಲ ಆದರೆ ನೀವು ಅಮೆಝಾನಲ್ಲಿ ಸಹ ಬೈ ಮಾಡ್ಬೋದು. ನಾನು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದರೆ ನೋಡಿ ಖರೀದಿಸಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಟೇಸ್ಟ್. ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.
ಇನ್ನೂ ಇಂಥ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನು ನಾನು ಆಗಾಗ ರಿಲೀಸ್ ಮಾಡ್ತಿರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಪಡೆಯುತ್ತೀರಿ. ಧನ್ಯವಾದಗಳು.